ಸೊ ಅಪ್ಪು ಸರ್ ಅವರು ಒಂದು ಸಾಂಗ್ ಆಡಿದ್ರೆ, ಸೊ ನಿಮ್ಗೆ ಅದೆಷ್ಟು ಬ್ಲೆಸ್ಸಿಂಗ್ ಅನಿಸ್ತು ತುಂಬಾ? ಸರ್ ಇದು ಮೊದಲನೇ ಮೂವಿಗಿಂತ ಸರ್ ನನಗೆ ಮೂವಿನಿಂದ ನನಗೆ ಮೇನ್ ಇದು ಗಿಫ್ಟ್, ಬಿಗ್ಗೆಸ್ಟ್ ಗಿಫ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದರೆ ಅನ್ಫರ್ಗೆಟಬಲ್ ಗಿಫ್ಟ್ ಅಂದರೆ ಅಪ್ಪು ಸರ್ ಅವ್ರ ಧ್ವನಿ ಕೊಟ್ಟು ನಂಗೆ ಒಂದು ಸಾಂಗ್ ಹಾಡಿದ್ದಾರೆ ಸರ್ ಮೊದಲನೇ ಮೂವಿಗೆ. ಇಟ್ಸ್ ಬಿಗ್ ವಿಚಾರ ಸರ್ ಇದು, ಯಾಕಂದ್ರೆ ಮೊದಲನೇ ಮೂವಿಗೆ ಅಪ್ಪು ಸರ್ ಬಂದಂಗೆ ಹಾಡಿದ್ರೆ ನಾನು ಹಠ ಮಾಡಿದ್ದು, ಅವ್ರು ಬೈಲಿಂಗಲ್ ಮಾಡ್ತಾ ಇರೋವಾಗ ಕನ್ನಡ ಆರ್ಟಿಸ್ಟ್ ಯಾರ ಕೈಲಿ ಹಾಡಿಸ್ತಾ ಇದ್ರು ಅಂತ. ಯಾಕಂದ್ರೆ ವೆರ್ ಆಲ್ ಗ್ರೋ ಅಪ್ ಅಪ್ಪು ಸರ್ ಮೂವಿ ಅಂದ್ರೆ ಒಬ್ವಿಯಸ್ಲಿ, ಯಾಕಂದ್ರೆ ಅಪ್ಪು ಸರ್ ಮೂವಿ ನೋಡ್ಬಿಟ್ಟು ಅಂಡ್ ಡಾನ್ಸ್ ಐ ಆಲ್ವೇಸ್ ವಾಂಟೆಡ್. ಆಮೇಲೆ ನಾನು ಐ ಥಿಂಕ್ ಐ ವಾಸ್ ಇನ್ ಸ್ಕೂಲ್ ವೆನ್ ಐ ಗಾಟ್ ಟು ನೋ ಅಪ್ಪು ಸರ್ ಇನ್ ಹಿ ಸ್ಟಾರ್ಟ್ ಸಿಂಗಿಂಗ್ ಅಂತ. ಅವಾಗ ಎಲ್ಲ ಸಾಂಗ್ ಹಾಡ್ತಾ ಅಂದಾಗ ನಾನು ಹಠ ಮಾಡಿದೆ, ಡ್ಯಾಡಿ ಅಪ್ಪು ಸರ್ ಕೆಲವೇ ಸಾಂಗ್ ಆಡಿಸ್ಬೇಕು ನಾನು ಅಂತ. ಆಮೇಲೆ ಡೈರೆಕ್ಟರ್ ಸರ್ ಒಪ್ಕೊಂಡ್ರು, ಒಪ್ಕೊಂಡ್ಮೇಲೆ ದೆನ್ ಅಪ್ಪಾಜಿ ಅಪ್ಪು ಸರ್ ಫೋನ್ ಮಾಡಿದ್ರು. ಅಪ್ಪು ಸರ್ ವಿತೌಟ್ ಎ ಸೆಕೆಂಡ್ ಥಾಟ್ ಡೈರೆಕ್ಟ್ ಆಗಿದ್ರು, ಹಾಂ ಶಶಿ ಖಂಡಿತ ಮಾಡ್ಕೊಡ್ತೀನಿ ಸ್ಟುಡಿಯೋಗೆ ಬನ್ನಿ ಅಂತ ಈ ಡೇಟ್ ಹೇಳಿದ್ರು, ಸೋ ಒನ್ ಸೋ ಡೇಟ್ ಹೇಳಿದ್ರು. ಆ್ಯಂಡ್ ಒನ್ ಮೋರ್ ಗ್ರೇಟ್ ಥಿಂಗ್ ಅಪ್ಪು ಸರ್, ಇದು ಎಲ್ಲರೂ ಗೊತ್ತಿರುತ್ತೆ, ನಾನು ಸುಮ್ಮನೆ ಏನಕ್ಕೆ ಹೇಳ್ದೆ, ಬಿಕಾಸ್ ಐ ಹ್ ಸಿ ನಾನು ಜಾಸ್ತಿ ಅಪ್ಪು ಸರ್ ಮೀಟ್ ಮಾಡಿಲ್ಲ, ನಾನು ಓನ್ಲಿ 2 times ಮೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮ ಅಕ್ಕನ ಮ್ಯಾರೇಜಲ್ಲಿ, ಅವಾಗಿನ ಚಿಕ್ಕ ಹುಡುಗ ಇದ್ದೆ ಸರ್ ನಾನು. ಸೊ ಅವಾಗ ನಾಪ್ಕಾರ್, ಆಮೇಲೆ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಮೀಟ್ ಮಾಡೋಕ್ಕಿಂತ ಮುಂಚೆ ಅನ್ಕೊಂಡು ಓಕೆ ಫೈನ್ ನಾನು ನಾಪ್ಕಾರಲ್ಲಿ ಏನೋ ಅಪ್ಪು ಸರ್ಗೆ ಅಂತ. ಬಟ್ ಬಿಲೀವ್ ಇಟ್ ಆರ್ ನಾಟ್, ಅವ್ರ ದಿನಕ್ಕೆ ಅಟ್ಲೀಸ್ಟ್ ದಿಲ್ ಮೀಟ್ ಒಂದು 100,000 ಜನ ಮೀಟ್ ಮಾಡ್ತಾರೆ ಅವರು. ಸೊ ಅವ್ರು ನೋಡಿದಾಗ ಇಮ್ಮಿಡಿಯೇಟ್ ಅದ್ರಿಗೆ, ಏನಪ್ಪಾಜಿ ಇಷ್ಟು ದೊಡ್ಡವನಾಗ ಬಿಟ್ಟಿದ್ಯಾ ನೀನು, ಗಡ್ಡ ಬಿಟ್ಟಿದ್ಯಾ ನೀನು, ಹಾಂ ಗಡ್ಡ ಬಿಟ್ಟಿದ್ಯಾ ನೀನು, ಹೀರೋ ಆಗ್ಬಿಟ್ಟ ನೀನು ಅಂತ. ಸರ್ ಐ ವಾಸ್ ವೆರಿ ಹ್ಯಾಪಿ, ನನ್ನ ನಾಪ್ಕ ಮಾಡ್ ಗುರ್ತಿಕ್ಕಿದ್ದೀನಿ ಅಂತ. ಆ್ಯಂಡ್ ಅವರು ಓನ್ಲಿ ಆ್ಯಕ್ಟಿಂಗ್ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಲ್ಲ, ಐ ವಾಸ್ ಸೋ ಶಾಕ್ಡ್ ಆ್ಯಂಡ್ ಸೋ ಹ್ಯಾಪಿ. ಅವರು ಇದಕ್ಕೆ ಹೋದಾಗ ಸ್ಟುಡಿಯೋ ಹೋಗ್ತಾರೆ, ಹೀಲ್ ಸಿ ಓಕೆ ರೈಟ್ ಟೇಕ್ ಅಂದ್ಬಿಟ್ಟು ಟಕ್ ಅಂತ ಒಂದು ಸೀಕ್ವೆನ್ಸ್ ಹೊಡೆದ್ಬಿಡ್ತಾರೆ, ನೆಕ್ಸ್ಟ್ ಸಿಂಗಲ್. ಸೊ ಅಸ್ ವೆರಿ ಪ್ರೌಡ್ ಸಿಚುವೇಶನ್, ಒಂದು ಹೆಮ್ಮೆ ಅಂತ ಇದು ವಿಷಯ ಸರ್, ಯಾಕಂದ್ರೆ ಅಪ್ಪು ಸರ್ ಕೈಯಲ್ಲಿ ಇದಿರೋದು, ಐ ಎಮ್ ವೆರಿ ಹ್ಯಾಪಿ. ದಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂಡ್ ಗಿಫ್ಟ್ ಫಾರ್ ಮೀ ಇನ್ ದಿಸ್ ಮೂವಿ ಅಂತ ಅನಿಸ್ತು. ಸರ್ ಇವಾಗ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಟೈಮಲ್ಲಿ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊತ ಇದ್ದೀರಾ ಅಂತ ನೀವು? ಸರ್ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂಡ್ರೆ ಅದು ಅದು ಇದನ್ನೇ ಇದಕ್ಕೆ ಆ ಭಾರನೇ ಹಾಕಕ್ಕಾಗಲ್ಲ. ಐ ಮೀನ್ ವಿ ಕಾಂಟ್ ವೇಟ್ ಸರ್, ಯಾಕಂದರೆ ಅದು ವೆರಿ ಸರ್ಪ್ರೈಸಿಂಗ್ ಆಗಿದ್ದು. ಇವನ್ ದೋ ಇಸ್ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಟು ಮೈ ಫಾದರ್, ಯಾಕಂದರೆ ಇಟ್ಸ್ ವೆರಿ ಸೆನ್ಸಿಟಿವ್ ಮ್ಯಾಟರ್, ಈ ಮ್ಯಾಟರ್ ಬಂದರೆ ವಿ ಕೆನ್ ಆಲ್ ಸಿಟ್ ಆ್ಯಂಡ್ ಟಾಕ್, ಎಮೋಷನಲ್ ಆಗುತ್ತೆ. ಬಟ್ ತುಂಬ ಮಿಸ್ ಮಾಡ್ಕೊತೀವಿ, ಬಿಕಾಸ್ ಐ ರಿಯಲಿ ಇಂಡಿಯನ್ ಎಕ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಫಾರ್ ಹಿಮ್ ಟು ಗಿವ್ ಮೀ ಹಿಸ್ ವಾಯ್ಸ್ ಟು ಮೈ ಮೂವಿ, ಅದು ಇಟ್ಸ್ ಸಮಥಿಂಗ್ ಸರ್. ಸೆಪ್ಟೆಂಬರ್ 29ಗೆ ಅಪ್ಪು ಸರ್ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮನೆಯಲ್ಲಿ ತಂದೆಯವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಸರ್ ಶಶಿಕುಮಾರ್ ಅವರು? ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ರಿಯಾಕ್ಷನ್ಸ್? ಸರ್ ನಂಬಕ್ಕಾಗಿಲ್ಲ ಸರ್, ಆ್ಯಕ್ಚುಲಿ ನಮ್ಗೆ ನಿಜ ಏನು ಏನು ಗೊತ್ತಾಗಿಲ್ಲ, ಎಲ್ಲ ಗೊತ್ತಾಗಿಲ್ಲ. ಆಲ್ ನೋ ನ್ಯೂಸ್ ಸಿಂಗ್ ನ್ಯೂಸ್ ಅಂದರೆ ನಮ್ಮ ತಂದೆಗೆ ಯಾರು ಕಾಂಟ್ಯಾಕ್ಟ್ ಮಾಡಿ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೂ ಇಷ್ಟ, ಈಸ್ ಗೆಟಿಂಗ್ ರೆಡಿ ಅವ್ರ ಹಾಸ್ಪಿಟ್ಲ್ ಹೋಗೋಕ್ಕೆ. ಹಾಸ್ಪಿಟ್ಲ್ ಹೋಗ್ತಾ ಇರೋದು ಈಸ್ ನಾಟ್ ಫುಲ್ ಮಲೇಷ್ಯಾವನ್ನೇ ಬ್ಲಾಕ್ ಆಗಿಬಿಟ್ಟಿದೆ, ಅವ್ರ ಹಾಸ್ಪಿಟ್ಲ್ ಹೋಗೋಕೆ ಆಗ್ತಿಲ್ಲ ನನ್ನ ತಂದೆಗೆ. ದೆನ್ ನಮ್ಮ ತಂದೆಗೂ ಆ್ಯಕ್ಚುಲಿ ನ್ಯೂಸ್ ಗೊತ್ತಾಗಿಲ್ಲ ಏನಾಗ್ತಾರೆ ಏನಾಗ್ತಾರೆ ಅಂತ. ಯಾರಿಗೂ ಕಾಲ್ ಮಾಡೋಕ್ಕೆ ಆ ಟೈಮಲ್ಲಿ ಕಾಲ್ ಮಾಡೋಕ್ಕೆ ತುಂಬ ಅಸಹ್ಯ ಸರ್, ನಂಗೆ ಅನ್ಸಿದ್ ಅಸಹ್ಯ ಅಂತ, ಕಾಲು ಮಾಡಬಾರ್ದು ಅಲ್ಲಿ ಹೋಗ್ಬೇಕು. ಸೊ ಇದಾದ್ಮೇಲೆ ನಾನು ನಮ್ಮ ತಾಯಿ ನಮ್ಮ ಅಕ್ಕ ಎಲ್ಲ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ. ದ ನೆಕ್ಸ್ಟ್ ಥಿಂಗ್ ಯು ನೋ, ಟಿ ವಿಲಿ ಅನೌನ್ಸ್ ಆದಮೇಲೆ ಐ ಡೋಂಟ್ ನೋ ಸರ್, ಅಲ್ಲಿ ಫುಲ್ ಒಂದು ಫ್ರೀಸ್ ಆಗ ಎಮೋಷನಲ್ ಮಾತೇ ಬರ್ತಾಯಿಲ್ಲ, ಆ ಥರ ಆಗಿತ್ತು ಸರ್. ಯಾಕಂದರೆ ಇಟ್ಸ್ ವೆರಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್, ದಿಸ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಸರ್, ಸರ್ ನಂಗೆ ಮಾತು ಬರಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಆಸ್ ಆಲ್ ಮೈ ಲೈಫ್, ಐ ಹ್ಯಾವ್ ಸೀನ್ ಹಿಮ್ ಅವ್ರ ಜೊತೆ. ಅಟ್ಲೀಸ್ಟ್ ಐ ವಾಂಟೆಡ್ ಟು ಒಂದು ಸೈರು ಒಂದು ಚಿಕ್ಕದಲ್ಲಿ ಒಂದು ಮಾಡೋಣ ಅಂತ ಇಷ್ಟ ಆಸೆ ಇತ್ತು ನನಗೆ ಅವ್ರ ಜೊತೆ. ಅವ್ರ ಫೋಟೋ ತೊಗೊಂಡಿದ್ದೀನಿ, ಬಟ್ ನನಗೆ ಅವ್ರ ಜೊತೆ ಅವರು ಡಾನ್ಸ್ ಮಾಡೋವಾಗ ಅವ್ರ ಪಕ್ಕದಲ್ಲಿ ಒಂದು ಡಾನ್ಸ್ ಫೋಟೋ ತೊಗೊಳಕ್ಕೆ ತುಂಬ ಆಸೆ ಇತ್ತು, ಬಟ್ ಐ ಕಾಂಟ್ ಕುಡ್ನ್ ಅಚೀವ್ ಆಲ್ ದಟ್.